नमस्कार ಸ್ನೇಹಿತರೆ ತಾವೆಲ್ಲ 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಈಗಾಗಲೇ ಕೋವಿಡ್ ನ ಮೊದಲನೇ ಒಂದು ಡೋಸ್ ಅನ್ನು ಲಸಿಕೆಯನ್ನು ಹಾಕೊಂಡಿರ್ತೀರಾ ಹಾಗಾದರೆ ಎರಡನೇ ಲಸಿಕೆ ಇನ್ನು ಎಷ್ಟು ಅವಧಿಗಳ ನಂತರ ಎಷ್ಟು ದಿನಗಳ ನಂತರ ಹಾಕೊಳ್ಳಬೇಕು ಅಥವಾ ಎರಡನೇ ಲಸಿಕೆಗೆ ಇನ್ನು ಎಷ್ಟು ದಿನಗಳು ಬಾಕಿ ಉಳಿದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ಹೆಸರಿನಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕು ಅಥವಾ ಸರ್ಟಿಫಿಕೇಟ್ ಅನ್ನು ತಗೊಳ್ಳಬೇಕು ಅಂದರೆ ಅದನ್ನು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಅದಕ್ಕೆ ತಾವೇನು ಮಾಡಬೇಕು ಕ್ರೋಮ್ ಅಥವಾ ಯಾವುದಾದ್ರೂ ಗೂಗಲ್ ಸರ್ಚ್ಗೆ ಹೋಗಬೇಕಾಗತ್ತೆ ಸೊ ಗೂಗಲ್ ಸರ್ಚ್ಗೆ ಹೋದಾಗ ಅಲ್ಲಿ ತಾವೇನು ಮಾಡಬೇಕು ಕೋವಿನ್ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಬೇಕು ಸೊ ಕೋವಿನ್ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾದಂತಹ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ತಾವೇನು ಮಾಡಬೇಕಂದ್ರೆ ರಿಜಿಸ್ಟರ್ ಸೈನ್ ಇನ್ ಯುವರ್ ಸೆಲ್ಫ್ ಅನ್ನುವಂಥ ಆಪ್ಷನನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕು ಇದನ್ನು ಟಚ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ಅಲ್ಲಿ ತಾವು ಮೊಬೈಲ್ ನಂಬರನ್ನು ಫೀಡ್ ಮಾಡಬೇಕು ಸೊ ಇಲ್ಲಿ ನನ್ನ ಮೊಬೈಲ್ ನಂಬರನ್ನು ನಾನು ಫೀಡ್ ಮಾಡಿದ್ದೇನೆ ಈಗ ನಾನು ಏನು ಮಾಡಬೇಕು ಗೆಟ್ ಒ ಟಿ ಪಿ ಅಂತ ಕೊಡಬೇಕು ಆವಾಗ ಒ ಟಿ ಪಿ ಜನರೇಟ್ ಆಗುತ್ತೆ ಈಗ ಒ ಟಿ ಪಿ ಹಾಕಿದ್ದೇನೆ ವೆರಿಫೈ ಪ್ರೊಸೀಡ್ ಮಾಡಿದ್ರೆ ಸೊ ವೆರಿಫೈ ಪ್ರೊಸೀಡ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ ಸೊ ನೆನಪಿರಲಿ ಯಾವ ಮೊಬೈಲ್ ನಂಬರ್ ನೀವು ಹಾಕಬೇಕಂದ್ರೆ ನೀವು ಈಗಾಗಲೇ ಯಾವ ಮೊಬೈಲ್ ನಂಬರನ್ನು ಕೊಟ್ಟು ಮೊದಲನೇ ಡೋಸ್ ತೊಗೊಂಡಿದ್ದೀರಿ ಅದೇ ಮೊಬೈಲ್ ನಂಬರನ್ನು ಹಾಕಬೇಕು ಸೊ ಇಲ್ಲಿ ಮೊದಲಿಗೆ ತಾವು ಇಲ್ಲಿ ಲೆಫ್ಟ್ ಫಾರ್ ಡೋಸ್ ಟು ಎರಡನೇ ಡೋಸಿಗೆ ಎಷ್ಟು ದಿನಗಳು ಬಾಕಿ ಇದೆ ಅನ್ನೋದನ್ನು ಇಲ್ಲಿ ತಾವು ತಿಳ್ಕೊಳ್ಬೋದು ನಂತರ ಡ್ಯೂ ಡೇಟ್ ಇಲ್ಲಿ ನೋಡಿರಿ ಎರಡನೇ ಡೋಸಿಗೆ ಎಷ್ಟು ಡ್ಯೂ ಡೇಟ್ಗಳು ಇದೆ ಅಂದರೆ 13 ಸೆಪ್ಟೆಂಬರ್ಗೆ ಆ ಒಂದು ಲಸಿಕೆ ಹಾಕ್ಕೊಳ್ಬೇಕಾಗಿರುವಂಥದ್ದು ಲಾಸ್ಟ್ ಡೇಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಈ ಒಂದು ಡೇಟಿನ ಒಳಗಡೆ ನಾನು ಎರಡನೇ ಡೋಸನ್ನು ತೊಗೊಳ್ಬೇಕು ಸೊ ಈ ಒಂದು ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊಳ್ಬೋದು ಜೊತೆಗೆ ನಿಮಗೆ ಸರ್ಟಿಫಿಕೇಟ್ ಬೇಕಂದರೆ ಈ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಳ್ರಿ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನು ನಿಮ್ಮ ಹೆಸರಿನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಆಧಾರ್ ಕಾರ್ಡಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಮತ್ತು ಡೇಟ್ ಆಫ್ ಬರ್ತ್ ಈ ಒಂದು ವಯಸ್ಸಿನ ಒಂದು ವರ್ಷ ಏನು ಕೊಟ್ಟಿರ್ತೀರಿ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ರೇಸ್ ಆ್ಯನ್ ಇಶ್ಯೂ ಈ ಆಪ್ಷನನ್ನು ಸಿಲೆಕ್ಟ್ ಮಾಡಿಕೊಳ್ಳೋದ್ರ ಮೂಲಕ ತಾವು ಕೆಲವೊಂದು ಹೆಸರಿನಲ್ಲೂ ಕೂಡ ಕರೆಕ್ಷನ್ ಮಾಡ್ಕೊಳ್ಬೋದಾಗಿದೆ ಸೊ ಇಷ್ಟು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತೇನೆ ಇನ್ನೇನಾದರೂ ಮಾಹಿತಿ ತಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಅದಕ್ಕೆ ಪರಿಹಾರ ಕೊಡ್ತೇನೆ ಅಂತ ಹೇಳ್ತಾ ತಮಗೆಲ್ಲ ಧನ್ಯವಾದಗಳು